श्रीनिवास शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये पूर्णसुगुणार्णवने अनघपरमेश्वरने आनमिपे निनगे आनंदमय विष्णु निन्नय सुमहिमेगळ निन्निच्छेयिंदले चेन्नागि तिळिसि अचिन्न भक्तिय नीयो बुद्धिर्बलं यशो धैर्यं निर्भयत्वं अरोगत अजाड्यं वाक्पटुत्वं च हनुमत्स्मरणात् भवेत् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिद्वान्तरवे वैष्णवेन्दिवरेन्दवे श्रीराघवेन्द्रगुरवे नमो अत्यन्तदयालवे प्रसन्नवरदं ध्यायेत् प्रसन्नगुणपूरणं प्रसन्नवेङ्कटं वन्दे गुरुभावं पदाश्रये श्रीबन्नंजी गोविंदाचार्य गुरुभ्यो नमः प्रसीद इल्लि नावु ओद्तिरोंत हाडु ಅಕ್ರೂರ ಹೇಗೆ ಬಂದು ಅಗಮರ್ಷಣ ಸೂಕ್ತದ ವಿವರಣೆಯನ್ನು ಇಟ್ಟುಕೊಂಡು ತನ್ನ ಮನಸ್ಸಲ್ಲಿ ಅನುಸಂಧಾನವನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಅನ್ನೋದು. ಭಾಗವತೋತ್ತಮರಾಗಿದ್ದಾರೆ ಅವರು. ಅವರು ಪಿರಿದು ಸುಖ ಪೊಗಳೆ ಹರಿಯ ಮಹಿಮೆ ನರಹರಿಯ ದಾಸರಿಗೆ ಹರಿಯ ಉಲುಮೆ ಪರಮ ಭಾಗವತನ ಅಕ್ರೂರ ಅಗಮರುಷಣದಿ ಶ್ರುತಿ ಮಾಡ್ಪ ವಿವರ. ಅಗಮರುಷ್ಣದಿಂದ ಅವನು ಶ್ರುತಿ ಮಾಡ್ತಿರುವಂತ ವಿವರವನ್ನು ಹೇಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಹೇಳುವಿಕೆಯಿಂದ ಇನ್ನೊಂದು ಹೇಳ್ತಾರೆ, ಯಾರು ಭಗವಂತನ ಸ್ತೋತ್ರಾದಿಗಳನ್ನು ಮಾಡ್ತಾರ್ಯೋ ಅವನ ಧ್ಯಾನವನ್ನು ಮಾಡ್ತಾರ್ಯೋ ಅವ್ರಿಗೆ ಬಂದು ಉತ್ತಮವಾದ ಒಂದು ಗತಿಯೇ ಇದೆ ಅಂತಂದ್ರು. ಯಾವ ತಿರಿದು ಸುಖ, ಯಾಕಂದ್ರೆ ಸುಖದ ಅಪೇಕ್ಷೆ ಜೀವರಿಗೆ ತುಂಬಾ ಇದೆ. ಯಾವಾಗ ನೋಡಿದ್ರು ನಮಗೆ ಸುಖವಾಗಿರ್ಬೇಕು ಅಂತ ಅಪೇಕ್ಷೆ ಇರತ್ತೆ. ಅಂತ ಸುಖ ಹಿರಿದಾಗಿರೋದು. ಹಿರಿದಾದ ಸುಖ ಯಾವುದು? ಯಾವುದ್ರಲ್ಲಿ ದುಃಖದ ಸ್ಪರ್ಶ ಇಲ್ಲವೋ ಅದೇ ಹಿರಿದಾದ ಸುಖ. ದುಃಖವೋ ಭಯವೋ ಇಲ್ಲ, ಇವಾಗ ಇದು ನಾಶ ಆಯಿಡೋದೋ ಏನೋ ಅಂತ ಒಂದು ಆತಂಕವೋ, ಇದ್ಯಾವುದೂ ಇಲ್ಲದೆ ಇರುವಂತ ಒಂದು ಸುಖ ಅಂತ ಅನ್ನೋದು. ಆ ಸುಖ ಅಂತ ಅನ್ನೋದು ಒಳಗಿಂದವೇ ಅನುಭೂತಿ ಬರ್ತಾ ಇರೋದು. ಹೊರಗಿಂದ ಒಂದು ನಮಗೆ ದೊರೆಯಿತು ಅದರಿಂದ ನಾವು ಸುಖ ಪಡ್ತೇವು ಅಂತ ಅನ್ನೋಂಥದ್ದು ಇಲ್ದೇನೆ, ಆ ಜೀವನ ಒಳಗೆ ಇರುವಂತ ಭಗವಂತನ ಸ್ವರೂಪದ ಒಂದು ಅನುಭವದಿಂದ ಅವನು ಸುಖ ಪಡ್ತಾ ಇದ್ದಾನ ಅಂತ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಇದು ಬಂದು ಥಿಯರಟಿಕಲ್ ಆಗಿ ನಮ್ಗೆ ಹೇಳ್ಕೊಡೋದೇನು, ಯಾವಾಗ ಬಂದು ಆತ್ಮನ್ಯವ ಆತ್ಮನಾ ತುಷ್ಟ ಅಂತಾರೆ. ಯಾವಾಗ ಅವನು ಒಂದು ಜೀವನಿಗೆ ತನ್ನ ಮನಸ್ಸಿಂದ ಭಗವಂತನೋಡ ರೂಪವನ್ನು ಅವನು ಧ್ಯಾನ ಮಾಡಿ ಆಮೇಲೆ ಸ್ವರೂಪತಃ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ಯೋ ಅವಾಗ ಅವನಿಗೆ ತುಂಬಾ ಸುಖ ಆಗತ್ತೆ ಅಂತ. ಅಂತ ಸುಖವನ್ನು ಬಂದು ಭಗವಂತ ಈ ಅಕ್ರೂರನಿಗೆ ಕೊಡ್ತಾ ಇದ್ದಾನ. ಆ ಅಕ್ರೂರ ಅದನ್ನು ಅನುಭವಿಸ್ತಾ ಅವನು ಅಗಮರ್ಷಣ ಸೂಕ್ತದ ಅನುಸಂಧಾನವನ್ನು ಮಾಡ್ಕೊಂತಾ ಇದ್ದಾನ ಅಂತ ಅನ್ನೋದನ್ನ ನೋಡ್ತಾ ಇರ್ಬೇಕಾದ್ರೆ ನಮಗೆ ಈ ಪಿರಿದು ಸುಖ ಅಂತಂದ್ರೆ ಏನು, ಯಾವ ಸುಖ ಬಂದು ಬೇರೆ ಯಾವುದಕ್ಕೂ ಸಾಟಿ ಇಲ್ಲವೋ ಅಂತ ಸುಖವನ್ನು ಅವನು ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ಹೇಗೆ ಆ ಸುಖವನ್ನು ಅವನು ಪಡೆದ ಅಂದ್ರೆ ಹರಿಯ ಒಲುಮೆಯಿಂದ, ಹರಿಯೋಡು ಒಲುಮೆಯಿಂದ ಅವನು ಆ ಸುಖವನ್ನು ಪಡೆದ. ಅಂತ ಸುಖವನ್ನು ಅವನು ಪಡೆಯೋದಕ್ಕೆ ಹರಿಯ ಒಲುಮೆ ಅವನ್ಗೆ ಹೇಗಾಯ್ತು? ಅವಾಗ ಆ ಭಾಗವತೋತ್ತಮ ಅಂತಾರೆ, ಭಾಗವತೋತ್ತಮನಾಗಿದ್ದಾನಲ್ಲ ಅದಕ್ಕೆ ಅವನಿಗೆ ಭಗವಂತನೋಡ ಒಲುಮೆ ಆಯ್ತು. ಭಾಗವತೋತ್ತಮ ಅಂತಂದ್ರೆ ಯಾರು ಅಂತ ಅದೆಲ್ಲ ಬಂದು ಭಾಗವತದಲ್ಲಿ ಹೇಳ್ತಾರೆ. ಬಟ್ ನಾವು ಒಂದು ಸಿಂಪಲ್ ಆಗಿರೋ ಟೆಕ್ನಿಕ್ಸ್ ಏನು ಅಂದ್ರೆ, ಇನ್ಯಾರ ಹತ್ರವೂ ನಾವು ಬಂದು ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ಅಂತೆಲ್ಲ ಕೃಷ್ಣ ಹೇಳ್ತಾನ. ಯಾರನ್ನೊಂದು ದ್ವೇಷ ಮಾಡುವಂಥದ್ದು ಬೇಡ. ಯಾರಿಗೆ ಬಂದು ನೀವು ಪ್ರೀತಿಯಿಂದ ನೋಡಕ್ಕಾಗತ್ತೋ ಅವ್ರ ಹತ್ರ ಮೈತ್ರಿ ಭಾವದಲ್ಲಿ ಇರ್ರಿ. ಇನ್ನೊಬ್ಬರೋಡ ಒಂದು ಒಳಗಿರುವಂತ ಒಳ್ಳೆತನವನ್ನು ನೀವು ಹೊರಗಡೆ ತರೋದಕ್ಕಾದ್ರೆ ತನ್ನಿ, ಆ ತರದ ಜೀವನವನ್ನು ನಡೆಸ್ರಿ ಅಂತಾನ. ಮಾತಿಂದ ಅಹಿಂಸೆಯಾಗಿರ್ರಿ, ದೇಹದಿಂದ ಅಹಿಂಸೆಯಾಗಿರ್ರಿ, ಮನಸ್ಸಲ್ಲಿ ಕೂಡ ನೀವು ಆ ತರ ಇರಿ. ಅವಾಗ ನನ್ಗೆ ಯೋಮೇ ಭಕ್ತ ಸಮೇ ಪ್ರಿಯ ಅಂತ ಕೃಷ್ಣ ನನ್ಗೆ ಪ್ರೀತಿ ಆಗ್ಬೇಕು ಅಂದ್ರೆ ನೀನ್ ಹೀಗಿರ್ಬೇಕು ಅಂತ ಭಗವದ್ಗೀತೆಯಲ್ಲಿ ಕೂಡ ಅವನು ಹೇಳಿದಾನ. ಮತ್ತೆ ಭಾಗವತದಲ್ಲಿ ಕೂಡ ವೇದವ್ಯಾಸರು ಚೆನ್ನಾಗಿ 32 ಲಕ್ಷಣಗಳನ್ನು ಬರೆದಿದ್ದಾರೆ, ಹೇಗಿದ್ರೆ ಭಗವಂತನಿಗೆ ಇಷ್ಟ ಅಂತ. ಅಂತ ರೂಪದಲ್ಲಿ ಇರೋಂತ ಈ ಅಕ್ರೂರ ಭಾಗವತೋತ್ತಮನಾಗಿದ್ದಲ್ಲ ಅವನು ಭಗವಂತನ ಪ್ರಸೀದ ಪ್ರಸೀದ ಅಂತ ಅವನ್ನ ಸ್ತೋತ್ರ ಮಾಡಿದ. ನೀನು ಪ್ರಸನ್ನನಾಗಿದ್ಯಲ್ಲ, ನಿನ್ಗೆ ನಮೋ ನಮೋ ಅಂತಾನ. ನಿನ್ಗೆ ನಮಸ್ಕಾರವನ್ನು ನಾನು ಮಾಡ್ತಾನೆ. ಅನಿರುದ್ಧ ಅಂತ ಹೇಳಿ ಸಾತ್ವತ ಕುಲವಂಶದಲ್ಲಿ ನೀನು ಅವತಾರ ಮಾಡಿದ್ದಿ. ನಿನ್ನಂತ ಸ್ವಾಮಿ ಲೋಕದಲ್ಲಿ ಬಂದು ಇನ್ಯಾರೂ ಇಲ್ಲ ಅಂತ ಸ್ವಾಮಿ ನಿನಗೆ ನಮಸ್ಕಾರ ಅಂತ ಅವನಂತಾನ. ಈಗ ನಾವು ನೋಡ್ಬೇಕಾದದ್ದು ಬಂದು 30ನೇ ಪದ್ಯ. ನೈಜ ಚೈಲಾಲ್ವೇ ಸುರವೃಂದ ನಾನಾ ಜೀವರ ತವ ನಾಮದಿಂದ ತಾ ಜೀವಿಸಿ ಮೋಹಿಸಿ ವರ್ತಿಪುದು ಮಹಾಸೋಜಿಗದ ಲೀಲೆ ದೀನ ಬಂಧು. ನಿನ್ನೋಡ ಏನು ನಿನ್ನೋಡ ಇಷ್ಟದಂತೆ ನೀನು ಈ ಲೋಕವನ್ನು ಆಳುವೆ,
ಆ ಸುರವೃಂದವನ್ನು ನೀನು ನಿನ್ನ ಇಚ್ಛೆಯಂತೆ ಅವರನ್ನು ಬಂದು ನೀನು ತೊಡಗಿಸುವೆ. ನಾನಾ ಜೀವರು ಬಂದು ತವ ನಾಮದಿಂದ ತಾ ಜೀವಿಸಿ ಮೋಹಿಸಿ ವರ್ತಿಪುದು. ನಿನ್ನೊಡ ನಾಮ ಅಂತಂದ್ರೆ ನಿನ್ನ ನಾಮ ಅಂತಂದ್ರೆ ಇಲ್ಲಿ ಅವರವರೋಡ ನಾಮಗಳು ಕೂಡ ಭಗವಂತನ ನಾಮವೇ. ಅಂದ್ರೆ ಸರ್ವ ಶಬ್ದ ವಾಚನಾಗಿ ಇದ್ದಿ ನೀನು, ಸುರರಿಗೆ ನಿನ್ನ ಹೆಸರು, ಬೇರೆ ಯಾವ ಜೀವರಿದ್ದಾರೆಯೋ ಅವರೆಲ್ಲರ ಹೆಸರು ಕೂಡ ನಿನ್ನ ಹೆಸರೇ. ಅವರು ಹಾಗೆ ಜೀವಿಸ್ತಾರೆ, ಜೀವಿಸುವಾಗ ಅವ್ರಿಗೆ ಮೋಹವೂ ಆಗತ್ತೆ, ಇದ್ ನನ್ನ ಹೆಸರು ಅಂತ, ಇದ್ ನನ್ನ ದೇಹ ಅಂತಲ್ಲ. ಮೋಹಿಸ್ತಿ ನೀನು ವರ್ತಿಪುದು ಮಹಾಜಿ ಸೋಜಿಗದ ಲೀಲೆ. ಈ ತರ ಈ ಜಗತ್ತು ವರ್ತಿಸ್ತಾ ಇರತ್ತೆ, ಯಾಕಂದ್ರೆ ಎಲ್ಲಾ ಜೀವರೋಡ ಎಲ್ಲಾ ಕೆಲಸಗಳನ್ನು ನೀನು ಮಾಡ್ತಿ. ಆದ್ರೆ ಅವ್ರೇನ್ ಅನ್ಕೊಂಡಿರ್ತಾರೆ ಅಂದ್ರೆ ಮೋಹದಿಂದ ನಾನ್ ಮಾಡ್ತೀನಿ ಅಂತ ತಿಳ್ಕೊಂಡಿರ್ತಾರೆ. ಅದೇ ಹೇಳ್ತಾರೆ ಮೋಹಿಸಿ ವರ್ತಿಪುದು, ನೀನು ಬಂದು ಈ ವರ್ತಿಪುದು ಅಂತಂದ್ರೆ ನನಗೆ ಹಸುವಾಯ್ತು ನಾನು ಊಟ ಮಾಡ್ತೀನಿ, ನನಗೆ ಬಂದು ಹೋಗ್ಬೇಕು ಅಂತ ಅನ್ಸಿತು ಹೋದೆ, ಈ ತರದ ಚಿಂತನೆಯಲ್ಲಿ ನಾವ್ ಯಾವಾಗ್ಲೂ ಇರ್ತೀವಿ. ಅದೇನ್ ತಪ್ಪಲ್ಲ, ಆದ್ರೆ ಭಗವಂತನೋಡ ಇಚ್ಛೆಯಿಂದ ನಾವ್ ಹೀಗಿದ್ದೇವು ಅಂತ ತಿಳಿದೇ ಹೋದಾಗ ಏನಾಗತ್ತೆ ಅಂದ್ರೆ ನಮಗ್ ಮೋಹ ಆಗತ್ತೆ. ಮೋಹ ಮಮಕಾರ ಅಹಂಕಾರ ಇದೆಲ್ಲ ಬಂದು ನಮ್ಮನ್ನು ದೂರ ಮಾಡತ್ತೆ ಭಾಗವತ ಧರ್ಮಗಳಿಂದ. ಭಾಗವತ ಧರ್ಮಗಳಲ್ಲಿ ನಾವ್ ಇರ್ಬೇಕಾದ್ರೆ ನಾವು ಮೋಹದಿಂದ ಆಚೆ ಇರ್ಬೇಕು. ಮೋಹದಿಂದ ಆಚೆ ಹೇಗಿರೋದು? ಈ ತರದ ಭಗವಂತನ ಸ್ತೋತ್ರಾದಿಗಳನ್ನು ಮಾಡ್ತಾ ಅವನು ಧ್ಯಾನವನ್ನು ಮಾಡ್ತಾಯಿ ಅಂತ ಅನ್ನೋದನ್ನ ಆ ಕೃಷ್ಣ ಪರಮಾತ್ಮನು ಅವನು ಹೇಳ್ತಾನ. ಯಾರ್ ಬಂದು ನನ್ನನ್ನು ತಿಳಿಯೋರು ಹಾಗೆ ಅಂತಂದ್ರೆ ಅವನು ಹೇಳ್ತಾನ, ಯಾರನ್ನ ನಾನು ಉದ್ಧಾರ ಮಾಡುವೆ ಹೇಳಿದ್ರೆ, ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ದೋಷ ತೇಷಾಂ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶ ಚೇತಸಾಂ. ನನ್ನೋಡ ಆವೇಶ ಯಾವ ಚೇತಸನಿಗೆ ಅಂದ್ರೆ ಯಾವ ಜೀವನಿಗಿದೆ? ಆವೇಶ ಅಂದ್ರೇನು? ಯಾವಾಗ ನೋಡಿದ್ರು ಇವ್ರಿಗೆ ಬಂದು ಈ ಆವೇಶ ಇದೆ ಅಂತಂದ್ರೆ ಅವ್ರು ಅದ್ರನ್ನೇ ಹೇಳ್ತಾ ಇರ್ತಾರೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಏನು ಹೇಳೋದಕ್ ಮುಂಚೆ ಅವ್ರು ನಾರಾಯಣ ಹರಿ ನಾರಾಯಣ ಗೋವಿಂದ ಮುಕುಂದ ಅಂತ ಆ ನಾಮವೇ ಹೇಳ್ತಾ ಇರ್ತಾರೆ. ಅವ್ರಿಗೆ ನಿನ್ನ ನಾಲಿಗೆಯಲ್ಲಿ ಬಂದು ನಿನ್ ನಾಮವೇ ಬರ್ತೆ, ಕಿವಿಯಿಂದ ಬಂದು ಅವ್ರು ಏನ್ ಕೇಳಿದ್ರು ಕೂಡ ಅದನ್ನ ಹಾಗೆ ಇಂಟರ್ಪ್ರಿಟ್ ಮಾಡ್ತಾರೆ. ಎಲ್ಲವನ್ನು ದೇವರೋಡ ನಾಮವ ಇದೆ, ಆದ್ರೆ ಎಲ್ಲರಿಗೂ ಅದನ್ನ ಇಂಟರ್ಪ್ರಿಟ್ ಮಾಡಕ್ ಬರೋದಿಲ್ಲ. ಆದ್ರೆ ಆಚಾರ್ಯರು ಹೇಳುವಂಗ ಒಂದು ಹಲ್ಲಿಲ್ ಒಚಗುಟ್ಟಿದ್ರು ಕೂಡ ಅವ್ರು ಭಗವಂತನ ಗೋವಿಂದನ ಮಹಿಮೆ ಅದು ಅಂತ ಅದ್ ಹೇಳತ್ತೆ ಅಂತಾರೆ. ಎಷ್ಟು ಆಶ್ಚರ್ಯ ಈ ಪ್ರಪಂಚ, ಆಶ್ಚರ್ಯವಾಗಿದೆಲ್ಲ ಇದು ಅಂತ ಅದ್ ಹೇಳತ್ತೆ ಅಂತ ಅವ್ರಿಗೆ ಅನಿಸ್ತಾ ಇರ್ಬೇಕಾದ್ರೆ ಹೇಗ ಅವ್ರು ಅದನ್ನು ಒಂದೊಂದು ಶಬ್ದವನ್ನು ಕೂಡ ಭಗವಂತನೋಡ ಮಹಾತ್ಮ್ಯ ಅಂತ ತಿಳಿತಾರೆ ಅಂತ. ಅದು ಮಯ್ಯಾವೇಶಿತ ಚೇತಸಾಮ್ ಅಂತ ಅನ್ನುವಂತ ಉತ್ಕೃಷ್ಟದ ಒಂದು ಲೆವೆಲ್ ಅಂದ್ರೆ ಅದ ಆಚಾರ್ಯರಲ್ಲಿ ನಾವು ಆಚಾರ್ಯ ಮಧ್ವರಲ್ಲಿ ನೋಡ್ತೇವೆ. ಅವರೋಡ ಭಕ್ತಿ ಭಾವ ಹಂಗಿತ್ತು. ಆ ತರದ ಭಾವನೆ ಸಾಮಾನ್ಯರಿಗೆ ಬರೋಲ್ಲ ಅಂದ್ರೆ ಕೂಡ ಆ ದಾರಿಯಲ್ಲಿ ಹೋಗ್ಬೇಕಾದದ್ದು. ಅವ್ರವ್ರ ಯೋಗ್ಯತಾ ಅನುಸಾರವಾಗಿ ಅವ್ರಿಗೆ ಭಗವಂತನ ಆವೇಶ ಆಗ್ಬೇಕು. ಯಾವಾಗ ನೋಡಿದ್ರು ಕೂಡ ಭಗವಂತನೇ ಹೆಸರು ಹೇಳ್ತಾ ಇರ್ಬೇಕು, ಅವನೇ ತಾನೇ ನನ್ನ ರಕ್ಷಕ, ಅವನೇ ತಾನೇ ನನ್ನ ಪ್ರವರ್ತನೆ ಮಾಡುವಂತವ. ಆ ತರ ಯಾರಿಗಿದೆಯೋ ಅವ್ರಿಗೆ ನಾನು ಸಮುದ್ಧರ್ತ, ಅವ್ರನ್ನ ಚೆನ್ನಾಗಿ ನಾನು ಉದ್ಧಾರ ಮಾಡ್ತಾನೆ. ಈ ಮೃತ್ಯು ಸಂಸಾರ ಸಾಗರ ಅಂತ ಅನ್ನೋಂಥದ್ದು ಇದಿದೆಲ್ಲ, ಅದರಿಂದ ನಾನು ಅವ್ರನ್ನ ಉದ್ಧಾರ ಮಾಡ್ತಾನೆ. ಅದಕ್ಕೆ ಹಾದಿ ಏನು ಅಂತ ಕೂಡ ಅವನೇ ಹೇಳ್ತಾನ. ಯಾರು ಬಂದು ಅನನ್ಯೇನೇವ ಯೋಗೇನ ಧ್ಯಾಯಂತಹ ಅಂತ, ನನ್ನನ್ನು ಯಾರು ಧ್ಯಾನ ಮಾಡ್ತಾರೆಯೋ ಇದೇ ತಾನೇ ನಂಗ ದಾರಿ. ಭಗವಂತನ ನಾನು ಬಂದು ಮೆಚ್ಚಿಸೋದಕ್ಕೆ ಅವನ ಧ್ಯಾನವನ್ನು ನಾನು ಮಾಡ್ಬೇಕು. ಆ ಧ್ಯಾನದಲ್ಲಿ ಬಂದು ಏನೇನ್ ಟೆಕ್ನಿಕ್ಸ್ ಇದೆ ಅಂತೆಲ್ಲ ಕೂಡ ಕೃಷ್ಣ ಪರಮಾತ್ಮನೇ ಹೇಳ್ತಾನೆ ಹೇಗ್ ಧ್ಯಾನ ಮಾಡ್ಬೇಕು ಅಂತೆಲ್ಲ. ಆದ್ರೆ ನಾವು ಒಂದು ಭಗವಂತನೋಡ ಸ್ವರೂಪ ಅಂದ್ರೆ ಅವನ ಬಿಟ್ಟು ನಮ್ಗೆ ಯಾರು ರಕ್ಷಕ ಇಲ್ಲ ಅಂತ ಅನ್ನುವಂತ ಒಂದು ಅವೇರ್ನೆಸ್ ಜೊತೆಯಲ್ಲಿ ಧ್ಯಾನ ಮಾಡೋದು. ಅವನು ಇನ್ನೊಬ್ಬ ಹಾಗೇನ್ ತಿಳ್ಕೊಂಡ್ರೆ ಅದು ಏನು ಪ್ರಯೋಜನ ಆಗೋದಿಲ್ಲ ಧ್ಯಾನದಲ್ಲಿ. ಧ್ಯಾನ ಅಂತಂದ್ರೆ ಏನು? ಸರ್ವೋತ್ಕೃಷ್ಟವಾದ ವಸ್ತು ಇವನು ಅಂತ. ಮತ್ತೆ ಈ ತರ ಧ್ಯಾನದಿಂದ ಅವನು ಪ್ರಸನ್ನ ಆಗ್ತಾನಂದ್ರೆ ಅವನ್ಗೆ ಅದರಿಂದ ಏನೋ ಪ್ರಯೋಜನ ಆಗತ್ತೆ ಅಂತ ಇಲ್ಲ. ಅವನು ಸಾಮಾನ್ಯವಾಗಿ ಅವನಿಗೆ ಆನಂದದಲ್ಲೇ ಇರುವಂತವ ಅಂತ ಅನ್ನುವಂಥದ್ದು ನಮ್ಗೆ ಸ್ವಲ್ಪ ಹರಿಕಥಾನುಸಾರದ ಅಧ್ಯಯನ ಮಾಡಿ ಮಾಡಿ ಸ್ವರಮಣ ಸ್ವರಮಣ ಅಂತ ತಿಳ್ಕೊಂಡಿರ್ತೇವೆ. ಅದನ್ನ ಹಂಗೆ ಪ್ರಾಕ್ಟೀಸ್ ಅಲ್ಲಿ ನಾವು ತರ್ಬೇಕು. ಅವನಿಗೆ ಆನಂದ ಸ್ವರೂಪನಾಗಿದ್ರು ಕೂಡ ಯಾರು ಅವನ ಧ್ಯಾನ ಮಾಡ್ತಾರೆಯೋ ಅವ್ರ ಮೇಲೆ ಅವನು ಆ ಕರುಣೆಯನ್ನು ತೋರ್ತಾನ. ಅವ್ರಿಗೆ ನಾನ್ ಪ್ರಸನ್ನನಾಗಿದ್ದಾನೆ ಅಂತ ಅವನು ಪ್ರಸನ್ನನಾಗಿಯೇ ಯಾವಾಗ್ಲೂ ಇರ್ತಾನ. ಆದ್ರೆ ನಮಗೆ ಅನುಗ್ರಹ ಒಲುಮೆಯನ್ನ ಸುರಿಮಳೆಯಾಗಿ ಅವನು ಆ ಜೀವರಿಗೆ ಅವನು ಕೊಡ್ತಾನ. ಈ ತರ ಇರುವಂತ ಭಗವಂತನ ಈ ಲೋಕ ಅಂತ ಅನ್ನುವಂಥದ್ದು ಮಹಾ ಸೋಜಿಗವಾದ ಒಂದು ವಿಚಾರ ಲೀಲೆ. ದೀನರಿಗೆ ಬಂದು ದೀನ ಬಂದು ಅವನು ಅಂತಾರೆ. ದೀನರು ಅಂತಂದ್ರೆ ನಾ ಈ ತರ ಹೇಳೋದು,
ಮಾಂ ಅನನ್ಯ ಭಾವೇನ ಅಂತ. ಅನನ್ಯ ಭಾವೇನ ಅಂದ್ರೆ ಇನ್ನೊಬ್ರು ಯಾರೋ ಇದ್ದಾರೆ ನನ್ನ ರಕ್ಷಣೆ ಮಾಡೋರು, ನಾನ್ ಮ್ಯಾನೇಜ್ ಮಾಡ್ಕೋತೀನಿ ಅಂತಿಲ್ಲ. ನಾನ್ ನೀನಿಲ್ದೆ ನಾನ್ ಮ್ಯಾನೇಜೇ ಇಲ್ಲ ಅಂತ ಅನ್ನೋರು. ಇವಾಗ ನನ್ನ ಹತ್ರ ದುಡ್ಡಿದೆ, ನಾನ್ ನೋಡ್ಕೋತೀನಿ. ಇವಾಗ ದೇವ್ರದ್ದು ಒಂದು ಬೇಡ ನನ್ಗೆ, ನನ್ನ ಹತ್ರ ಜನರೆಲ್ಲ ಇದ್ದಾರೆ, ಅವರೆಲ್ಲ ನನ್ನ ನೋಡ್ಕೊಂಬೋರು. ಆತರ ನಾವ್ ಆಲೋಚನೆ ಮಾಡಿದ್ರೆ ದೇವ್ರ ನಮ್ಗೆ, ಯಾಕಂದ್ರೆ ಆ ವಿಚಾರ ಇದ್ದಾಗ ಅವ್ರಿಗೇನಿದೆ, ಈ ದುಡ್ಡೋ ಈ ಸಂಪತ್ತೋ ಈ ಜನರೋ ಯಾರಾದ್ರೂ ಕೂಡ ಅವನು ದಯೆಯಿಂದ ಬಂದಿದ್ದಾರೆ ಅಂತ. ಅವನ್ ಒಳಗಿದ್ದು ತಾನೆ ಅವ್ರ ನಾಮವನ್ನು ಅವರಿಗೆ ಕೊಟ್ಟ, ಅವನು ಅವರೊಳಗೆ ಇದ್ದು ತಾನೆ ನಮ್ಮ ಹತ್ರ ಬಂದು ಮಾತಾಡ್ಸಿದ. ಅದನ್ನು ತಿಳ್ಕೊಂಡವರಿಗೆ ತಾನೆ ಇದು ಸಾಧ್ಯ ಆಗತ್ತೆ. ಆದ್ರೆ ಜ್ಞಾನ ಅಂತ ಅನ್ನೋದು ಮುಖ್ಯವಾಗಿ ನಮ್ಗೆ ಚೆನ್ನಾಗಿ ಪ್ರಚುರವಾಗಿ ಇದ್ದು ಧ್ಯಾನವನ್ನು ಮಾಡ್ಬೇಕು, ಅವಾಗ ಭಗವಂತ ಒಲಿವ ಅಂತಾರೆ. ಈಗ ಸತಿ ಅವರು ಸತಿಸುತರು ಗೃಹ ಸ್ವಜನ ಕ್ಷೇತ್ರ ಅರ್ಥ ಆಮೇಲೆ ಅತಿ ಭ್ರಾಂತಿ ಬಿಡದಿಹೇ ಅಸ್ವತಂತ್ರ ಮತಿಹೀನಾಗಿ ಸ್ವ ಈ ಶ್ರುತಿಯನ್ನು ತಿಳಿಯೇ ನಾನ್ ಅಧಮ ಅಂತ. ಸತಿಸುತರು ಗೃಹ ಅವ್ರವ್ರು ಬಂದು, ಸತಿ ಆದ್ರೆ ಸರಿ ಇಲ್ಲ ಗಂಡನಾದ್ರೂ ಸರಿ, ಮಕ್ಕಳು ಆಮೇಲೆ ಗೃಹ ಮನೆ ಆಮೇಲೆ ನಮ್ಮ ಬಾಂಧವರು ಬಂಧುಗಳು, ಕ್ಷೇತ್ರ ಅಂತಂದ್ರೆ ಅವರೋಡ ಎಲ್ಲಿಂದ ಅವ್ರಿಗೆ ಬಂದು ಫಲಪ್ರಾಪ್ತಿ ಆಗತ್ತೋ ಅದೆಲ್ಲ, ಆಮೇಲೆ ಅರ್ಥ ಎಲ್ಲ ವಿಧವಾದ ಸಂಪತ್ತುಗಳು ಇದೆಲ್ಲ ಕೂಡ ನನ್ನ ಒಂದು ಸ್ವತಂತ್ರವಾದ ಒಂದು ಕೈಯಲ್ಲಿ ಇದೆ ಅಂತ ತಿಳ್ಕೊಂಡು ಅವನು ಭ್ರಾಂತನಾಗಿದ್ದಾನ ಅಂತಾರೆ. ಜೀವರಿಗೆ ಈ ಭ್ರಾಂತಿ ಇದಲ್ವಾ, ಅತಿ ಭ್ರಾಂತಿ ಬಿಡದಿಹೇ ಅಸ್ವತಂತ್ರ. ನಾವು ಈ ಭ್ರಾಂತಿ ಇದೆ ಅಂತ ತಿಳ್ಕೊಂಡ್ರೆ ಕೂಡ ಅದನ್ನ ಬಿಡಾಕಾಗಲ್ಲ, ಅತ್ತನದ್ಲಿ ಇರುವಂತದ್ದು ಅಸ್ವತಂತ್ರತೆ ನಮ್ಮ ಹತ್ರ. ಲೋಕದಲ್ಲಿ ಹೇಳ್ತಾರೆ, ಇವಾಗ ನಾವೆಲ್ಲ ಒಂದು ಲೆವೆಲ್ಲಿ ನಮಗೆ ದೇವರೋಡ ಒಂದು ಸರ್ವಕರ್ತೃತ್ವದ ಬಗ್ಗೆ ನಮಗೆ ನಂಬಿಕೆ ಇದೆ. ಆದ್ರೆ ಇವನು ನಾವು ಬಂದು ಈ ತರ ಭ್ರಾಂತಿಯಲ್ಲಿ ಇದ್ದೇವಲ್ಲ, ಇದ್ ನನ್ ಮನೆ, ಯಾರಾದ್ರೂ ಒಬ್ರು ಏನಾದ್ರು ಹೇಳಿದ್ರೆ ಇದ್ ನನ್ ಮನೇನ್ ಹೇಳ್ತಾರೆ ಅಂತೇವು, ನನ್ನನ್ನು ಹೇಳ್ಬಿಟ್ರು ಅಂತೇವು. ಯಾಕೆಂದ್ರೆ ನಮ್ಗೆ ಆ ಭ್ರಾಂತಿ ಇನ್ನು ಹೋಗ್ಲೇ ಇಲ್ಲ, ಅದೇ ಅಸ್ವತಂತ್ರವಾಗಿದ್ದೇವು ಅದ್ರಲ್ಲಿ ಕೂಡ ನಾವು ಅಂತಾರೆ. ಮತಿಹೀನಾಗಿ ಸ್ವಪ್ನ ಸಮ ಈ ಅಂದ್ರೆ ಜೀವರು ಬಂದು ಮತಿಹೀನರಾಗಿ ಇರ್ತಾರೆ. ಮತಿಹೀನರು ಅಂತಂದ್ರೆ ಏನು, ಆ ತಕ್ಷಣ ನೀವು ಬಂದು ಒಂದು ಲೋವೆಸ್ಟ್ ಲೆವೆಲ್ಗೆ ಹೋದ್ರೆ, ನಾವು ಲೌಕಿಕವಾಗಿರುವಂತ ಜನರನ್ನ ನೋಡಿದ್ರೆ ಅವ್ರಿಗೆ ಡೆಫಿನೆಟ್ ಆಗಿ ಏನೂ ಇಲ್ಲ, ಇದೆಲ್ಲ ನನ್ ದುಡ್ಡು ತಾನೆ ಅಂತ ತಿಳ್ಕೊಂಡು ಎಷ್ಟೋ ಜನ ಅಲೀತಾ ಇರ್ತಾರೆ. ಆದ್ರೆ ಈ ಭಾಗವತನ್ನು ಅಧ್ಯಯನ ಮಾಡ್ತಾ ಇರುವಂತವ್ರು ಅವ್ರಿಗೊಂದ್ ಮಟ್ಟದಲ್ಲಿ ದೇವರು ಸರ್ವಶ್ರೇಷ್ಠವಾದ ತತ್ವ, ಅವನನ್ನು ನಾನು ತಿಳಿಬೇಕು ಅಂತ ಅನ್ನುವಂತ ಉದ್ದೇಶ ಇರತ್ತೆ. ಆದ್ರೂ ಕೂಡ ಅಲ್ಲಿಯೇ ಬಂದು ಈ ತರದ ಆವೇಶಗಳು ಬರುತ್ತೆ, ಭ್ರಾಂತಿ ಅಂತ ಅನ್ನೋದು ಬರುತ್ತೆ. ಯಾರು ಹೇಳಿದ್ರು ನನ್ನನ್ನು ಹೇಳ್ಬಿಟ್ರು ಅಂತ, ನನ್ ಮಕ್ಕಳನ್ನು ಹೇಳ್ಬಿಟ್ರು, ನನ್ ಮನೇನ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರು, ಈ ತರದೆಲ್ಲ ನಮ್ಗೆ ಇರತ್ತೆ. ಅದ್ನ ಹೇಳ್ತಾರೆ. ಆದ್ರೆ ನೀವ್ ಅದನ್ನ ಸ್ವಪ್ನ ಸಮ ಅಂತಂದ್ರೆ ಅದ್ ಸ್ವಪ್ನವಾಂಗೆ ಅಂತಲ್ಲ, ಅದು ಅಷ್ಟು ಟೆಂಪ್ರರಿ ಅಂತ ಅನ್ನೋದಕ್ಕೋಸ್ಕರ ಸ್ವಪ್ನ ಸಮ. ಸ್ವಪ್ನ ಅಂದ್ರೆ ಏನು, ನಾವು ಅನುಭವ ಅಂತ ಅನ್ನುವಂಥದ್ ಮಾಡ್ತೇವೆ ಸ್ವಪ್ನದಲ್ಲಿ, ಆದ್ರೆ ಅದು ಒಂದು ಕ್ಷಣ ಮಾತ್ರದಲ್ಲಿ ಬಂದೇ ಹೋಯ್ತು ಅದು. ಆದ್ರೆ ಆ ಇರೋ ಕಾಲಕ್ಕೆ ಅದು ನಮ್ಗೆ ರಿಯಲ್ ಆಯ್ತು. ನಾವ್ ಯಾರೋ ಒಬ್ರು ನಮ್ ಹಿಂದೆ ಬರ್ತಾ ಇದಾರೆ, ನಮ್ಮನ್ನು ಹಿಡಿಯೋತಾರೆ ಅಂತ ಅನ್ನುವಂತ ಸ್ವಪ್ನ ಎಲ್ಲ ಬರತ್ತೆ. ನಾವು ಓಡ್ತಾ ಇದ್ದೇವೆ, ಅವರು ಹಿಂದೆ ಓಡ್ತಾ ಇರ್ತಾರೆ, ಎಲ್ಲಿಂದೋ ಕೆಳಗಿಂದ ಬಿದ್ದಂಗ ಅನ್ಸತ್ತೆ. ಇವೆಲ್ಲ ಬಂದು ನಿಜವಾದ ಅನುಭವಗಳೇ ಅಂತ ಅಂತಾರೆ ಆಚಾರ್ಯ ಮಧ್ವರು. ಆದ್ರೆ ಅದ್ ಬಂದು ನಿಜವಾದ್ರು ಕೂಡ ಸ್ವಪ್ನ ಅಂತ ನಾವ್ ಅನ್ನುವಾಗ ಏನು ಅಂದ್ರೆ ಅಷ್ಟು ತಾತ್ಕಾಲಿಕವಾಗಿರತ್ತೆ. ಆ ಅನುಭವ ತಾನೇ ಸತ್ಯ, ಆದ್ರೆ ಅದ್ರಲ್ಲಿ ಇರೋ ಪದಾರ್ಥಗಳು ಅಲ್ಲಿ ಸತ್ಯವಾಗಿರೋದಿಲ್ಲ. ಲೋಕದಲ್ಲಿ ಹೇಗೆ ಅಂದ್ರೆ ಲೋಕ ಸತ್ಯ, ಅದ್ರಲ್ಲಿರುವಂತ ಅನುಭವವು ಸತ್ಯ. ಆದ್ರೆ ಸ್ವಪ್ನ ಸಮಾನತೆ ಯಾಕೆ ಹೇಳ್ತಾರೆ ಅಂದ್ರೆ ಅದು ಟೆಂಪ್ರರಿ ಆಗಿದೆ. ಈಗ ನೀವ್ ಹಿಂಗ್ ಕಣ್ತೆರೆದು ಕಣ್ ಮುಚ್ಚೋದ್ರೊಳಗೆ ಸ್ವಪ್ನ ಆಗೋಗಿರತ್ತೆ. ಆ ತರನೇ ಈ ಎಲ್ಲವನ್ನು ಕೂಡ ನೀವು ನಿಮ್ಮ ಓನ್ ಲೈಫ್ ನ ಅಬ್ಸರ್ವ್ ಮಾಡಿದ್ರೆ ನಾವ್ ಇವಾಗ ನೆನ್ಸ್ಕೋತೇವೆ ಅವತ್ತಿನ ದಿವಸ ಇದಿಲ್ಲ ಹೀಗಿತ್ತು ಹಾಗಿತ್ತು ಅಂತ. ಇವಾಗ ಬಂದು ಅದ್ ಹಂಗಿರೋದೇ ಇಲ್ಲ, ಚೇಂಜ್ ಆಗಿರತ್ತೆ ಎಲ್ಲ. ಅದ್ರಿಂದ ಸ್ವಪ್ನ ಸಮ ಇರೋಂತದ್ದು ಇರತ್ತೆ, ಇಲ್ದೆ ಇರೋದ್ ಬರತ್ತೆ, ಏನೇನೋ ಇರತ್ತೆ. ಇದೆಲ್ಲ ಹೇಳ್ತಾರೆ ಈ ಈ ಶ್ರುತಿ ಅಂತಂದ್ರೆ ಈ ಸಂಸಾರ ಅಂತ ಅನ್ನೋದನ್ನ ತಿಳಿಯೇ ತಿಳ್ದ ಅವನಿಗೆ ಬಂದು ನಾನು ಬಂದು ಅಧಮ ಅಂತ ಅನ್ನೋದು ಅವನಿಗೆ ಅರಿವು ಬರುತ್ತೆ. ಅಧಮ ಅಂದ್ರೆ ನಾನು ಏನಕ್ಕೂ ನನ್ನ ಸ್ವತಂತ್ರವಾಗಿ ನನ್ನಿಂದ ಏನಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅನ್ನೋಂತ ಅರಿವು ಅವನಿಗೆ ಬರತ್ತೆ. ನೀನಿತ್ತ ಸುಖ ದುಃಖವಿನ್ನೂ ತಿಳಿಯದೆ ನಾನು ಕಾರಣನೆಂಬುವೆನು ನಾನಾಗಿ ಸುತ್ತಿ ಬಹೆ ಭವನ ಹರಿ ನೀನೇವೇ ಮಾಡ ಅನುಗ್ರಹವ ಅಂತ. ಇದು ಅವನು ಅಕ್ರೂರರು ಬಂದು ಈ ಸ್ತೋತ್ರವನ್ನು ಮಾಡ್ತಾರೆ ಅಂತ ಹೇಳುವಾಗ ಅವರು ಭಗವಂತನ ಮುಂದೆ ನಿಂತ್ಕೊಂಡು ಎಲ್ಲ ಜೀವಜಾತದೋಡ ಒಂದು ಏನು ಸ್ಥಿತಿ ಇದೆ, ಪರಿಸ್ಥಿತಿ ಇದೆ, ಅದೇ ನನ್ನ ಪರಿಸ್ಥಿತಿ ಅಂತ ಅವ್ರು ಹೇಳ್ತಾರೆ.
ಪರಿಸ್ಥಿತಿ ಅಲ್ಲಿ ನಾನು ಅಧಮನಾಗಿ ನನ್ನ ಮಕ್ಕಳು ನನ್ನ ರಥ ನನ್ನ ಊರು ನನ್ನ ಜೀವ ಇದೆಲ್ಲ ನಂದು ನಂದು ಅಂತ ಅನ್ನುವಂತ ತಿಳುವಳಿಕೆಯಲ್ಲಿ ನಾನು ಇದ್ದು ಬಿಟ್ಟೆ ಅಂತಾರೆ. ನೀನಿಟ್ಟ ಸುಖ ದುಃಖ ಇನ್ನು ತಿಳಿಯದೆ ನೀನೇ ಇಟ್ಟಿದ್ದಿ, ನನ್ನನ್ನು ಸುಖವಾಗಿ ಇಟ್ಟಿದ್ದಿ, ಕೆಲವೊಮ್ಮೆ ನನ್ಗೆ ದುಃಖವನ್ನು ಬಂದಿತ್ತು, ಅದೆಲ್ಲ ಕೂಡ ನಿನ್ನಿಂದ ಬಂದಿತ್ತು ಅಂತ ತಿಳಿಯದೆ ನಾನು ಕಾರಣನೆಂಬುವನೇ, ನಾನೇ ಕಾರಣ ಅಂತ ಅನ್ನೋದು, ನಾನು ನಾನೇ ಕಾರಣ ಅಂತಂದ್ರೇನು, ನಾನು ಮಾಡಿದ್ದಿಂದ ನನಗೆ ಸುಖ ಆಯ್ತು ಅಂತ, ನನ್ನಿಂದ ತಾನೇ ಸುಖ ನಂಗೆ ಸಿಕ್ಕಿತ್ತು ಅಂತ ಅನ್ನುವಂತ ತಿಳುವಳಿಕೆ ಇದೆಲ್ಲ ಅದು ಬಂದು ತಪ್ಪಾಗತ್ತೆ. ನಾನೇ ಕಾರಣ ಅಂತಂದ್ರೆ ನನ್ನೋಡ ಕರ್ಮವೇ ಕಾರಣ ಅಂತ ಅನ್ನೋದ್ರೆ ಅದು ಸರಿ, ಆದ್ರೆ ಹಾಗೆ ಇಲ್ಲಿ ಅರ್ಥ ಬರ್ಲ. ಇಲ್ಲಿ ಏನಂತಾರೆ, ನಾನು ಮಾಡಿದ್ದಿಂದ ನನಗೆ ಇದು ದೊರೆಯಿತು ಅಂತ. ಇವಾಗ ಜೀವರ್ ನಾವು ಜನರಲ್ ಆಗಿ ನಾನು ಇಷ್ಟು ಈ ಒಂದ್ ಒಳ್ಳೆ ಐಡಿಯಾ ಮಾಡಿದೆ, ಇದನ್ನ ಬಿಸ್ನೆಸ್ ಮಾಡಿದೆ, ನನ್ಗೆ ತುಂಬಾ ದುಡ್ಡು ಬಂತು ಅಂತ ಹೇಳ್ತಾರೆ ಜನ. ಆದ್ರೆ ಈ ಐಡಿಯಾನ ಯಾರು ಕೊಟ್ರು ಅಂತ ಅವ್ರು ಆಲೋಚನೆ ಮಾಡೋದಿಲ್ಲ. ಐಡಿಯಾ ಮಾಡುವಾಗ ಎಷ್ಟೋ ಜನ ಫೇಲ್ ಆಗ್ತಾರೆ, ಕೆಲವ್ರಿಗೆ ಪಾಸ್ ಆಗತ್ತೆ, ಅದ್ ಹೇಗಾಯ್ತು ಅಂತ ಆ ಆಲೋಚನೆನು ಮಾಡಲ್ಲ. ಸೊ ಈ ಚಿಂತನೆಯನ್ನ ತಾನು ಇಲ್ಲಿ ಹೇಳ್ತಾರೆ, ನಾನೇ ಎಲ್ಲದಕ್ಕೂ ಕಾರಣ, ನನ್ನಿಂದವೇ ಸುಖ ಸಿಕ್ಕಿತು ಅಂತ ನಾನು ತಿಳ್ಕೊಂಡಿದ್ದೆ. ನಾನಾಗಿ ಸುತ್ತಿ ಬಹೆ ಭವನ ಅಂದ್ರೆ ಇಲ್ಲಿ ಭುವನ ಹರಿ, ನೀನೇವೇ ಮಾಡದ ಅನುಗ್ರಹ, ನೀನು ಮಾಡಿರುವಂತ ಅನುಗ್ರಹದಿಂದ ನನಗೆ ಒಳ್ಳೆ ಸಿಕ್ಕಿತು, ನೀನು ಮಾಡಿರುವಂತ ಅನುಗ್ರಹದಿಂದ ನಾನು ಇದನ್ನು ತಿಳಿಬೇಕು ಅಂತಾರೆ. ನಾನಾವೇ ನಾನು ತಿಳಿಯಕ್ ಸಾಧ್ಯ ಇಲ್ಲ, ನೀನು ಅನುಗ್ರಹ ಮಾಡಿದ್ರೆ ನಿನ್ನೋಡ ಈ ಮಹಾಮಹಿಮೆಯಿಂದ ಈ ಜಗತ್ತು ವರ್ತಿಸ್ತಾ ಇದೆ ಅಂತ ಅನ್ನೋದನ್ನ ನನಗೆ ತಿಳಿಬೇಕು ಅಂತ. ತಿಳಿಯೋದಕ್ಕೆ ತುಂಬಾ ಕಷ್ಟ ಸಾಧ್ಯ ಅಂತ ಅನ್ನೋದ್ರೆ ಆ ಫೇವರೇಟ್ ವರ್ಸಸ್ ಅಲ್ಲಿ ಹರಿಕಥಾಂಸಾರದಲ್ಲಿ ಹೇಳ್ತಾ ಇರ್ಲ, ಕೇಚರರು ಭೂಚರರು ವಾರಿ ನಿಶಾಚರರುಳಿದ್ದು ಅವರವರ ಕರ್ಮಗಳ ಆಚರಿಸುವ ಪರಮ ಅಲ್ಪನೋಪಾದಿ ಅಂತಾರೆ. ಪರಮಾತ್ಮ ಎಲ್ಲರೋಡ ಕರ್ಮ ಯಾಕೆ ಆಚರಿಸ್ಬೇಕು, ಅವನು ಅದೇ ಅವನೋಡ ಮಹಾಮಹಿಮೆ. ಗೋಚರಿಸನು ಬಹು ಪ್ರಕಾರ ಆಲೋಚನೆ ಮಾಡಿದರೂ ಸರಿ, ಅವನೋಡ ಇಷ್ಟ ಇದ್ರೆ ತಾನೆ ಅವನು ಗೋಚರಿಸುವ, ಇಲ್ಲಾಂದ್ರೆ ಅವನು ಗೋಚರಿಸಲಾರ ಅಂತಂದ್ರು. ಈ ತರ ಇರುವಂತ ಈ ಭಗವಂತ ನೀನು ಅನುಗ್ರಹ ಮಾಡಿದ್ರೆ ತಿಳಿಯೋರು ಅಂತ ಅಕ್ರೂರ ಅವನನ್ನೇ ಪ್ರಾರ್ಥನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಇದ್ದಾನೆ. ದುಃಖಾನ್ವಯವನ್ನು ಸುಖ ಕಂಡೆ ಭ್ರಾಂತಿ, ಲೆಕ್ಕದೋರದು ಮರೆ ಹೂಗೊಂಡೆ ಮೂರ್ಖ ವಿಪರೀತ ಮತಿ, ಬೆರೆವ ತವ ಸಖ್ಯವನ್ನು ಮರೆವೆ ಜಗತ್ ಗುರುವೆ. ದುಃಖಾನ್ವಯವನ್ನು ಸುಖ ಕಂಡೆ, ಯಾವುದು ಆಕ್ಚುಲ್ ಆಗಿ ದುಃಖ ಅಂತ ಟ್ರಾನ್ಸ್ಲೇಟ್ ಆಗತ್ತೋ ಅಂತಾರೆ, ಅಂದ್ರೆ ಯಾವುದು ದುಃಖವಾಗಿ ಟ್ರಾನ್ಸ್ಲೇಟ್ ಆಗೋದು. ಲೋಕದಲ್ಲಿ ನಾವು ಬಂದು ಇವಾಗ ಒಂದು ಒಳ್ಳೆ ದೈಹಿಕವಾಗಿ ನಾವು ನೋಡಿದ್ರೆ ಕೂಡ ತುಂಬಾ ಚೆನ್ನಾಗಿರೋ ಒಂದ್ ಪದಾರ್ಥಗಳು ಇರತ್ತೆ, ನೋಡೋದಿಕ್ಕೆ ಚೆನ್ನಾಗಿರತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಅದೇ ದೇಹಕ್ಕೆ ಅದು ಒಳ್ಳೇದೇ ಇಲ್ಲ. ಆತರದ್ದು ಲೋಕದಲ್ಲಿ ಎಷ್ಟಿದೆ. ನಿಮ್ಮ ಸಮಯವನ್ನು ಇವಾಗ ತಕ್ಷಣ ಬಂದು ಯಾವ್ದಾವ್ದೋ ವಿಡಿಯೋಸ್ ನೋಡ್ತಾರೆ, ಆ ವಿಡಿಯೋಸ್ ಅಲ್ಲಿ ಅವಾಗ ಅವ್ರಿಗೆ ಸುಖ ಆಗೋ ಹಂಗೆ ಇರತ್ತೆ, ಆದ್ರೆ ನಿಜವಾಗ್ಲೂ ಆ ವಿಡಿಯೋ ಮುಗ್ದಿದ್ ಕೂಡ್ಲೇನೆ ಅವ್ರ ಮನಸ್ಸೆಲ್ಲ ಬಂದು ತುಂಬಾ ವೈಕಲ್ಯಕ್ಕ ಒಳಗಾಗತ್ತೆ. ಆ ವಿಕಲ್ಪ ಅಂತ ಅನ್ನೋದು ಯಾಕೆ ಬರತ್ತೆ ಅವ್ರಿಗೆ, ಇದು ಸಾಕಾಗಲ್ಲ, ಅದು ಆಗಲ್ಲ, ಇದಾಗಲ್ಲ, ಮನಸ್ಸಿಗೆ ತುಂಬಾ ನೋವಾಗ್ತಾ ಇರತ್ತೆ. ಆ ಟೈಮಲ್ಲಿ ಸುಖ ಇರತ್ತೆ, ಆಮೇಲೆ ದುಃಖ ಇರತ್ತೆ. ಕಜ್ಜಿ ತುರಿಸ್ದಂಗೆ ಅಂತ ನಮ್ಮ ಗುರುಗಳು ತುಂಬಾ ಹೇಳೋರು. ಅದೇ ದುಃಖವಾಗಿರುವಂತದ್ದು ಆಕ್ಚುಲ್ ಆಗಿ, ಆದ್ರೆ ಅದ್ ನಂಗೆ ಸುಖ ಅಂತ ಅನಿಸ್ತಾ ಇರತ್ತೆ. ಆ ತರ ಭ್ರಾಂತಿಯಲ್ಲಿ ನಾನಿದ್ದೆ. ಲೆಕ್ಕ ದೊರೆದು ಮರೆ ಹೂಗೊಂಡೆ, ಎಷ್ಟು ಬಾರಿ ಇದ್ನ ಮಾಡಿದ್ದಾನೆ ಸುಖ ಅಂತ ಅನ್ನೋದನ್ನ ನೆನ್ಸ್ಕೊಂಡು ದುಃಖನವೇ ನಾನು ಪಡ್ತಾ ಇದ್ದಾನೆ. ಇದು ಬಂದು ನಾನು ಎಷ್ಟೋ ಬಾರಿ ಮಾಡಿದ್ದಾನೆ, ಅದು ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡ್ತಾ ಹೋಗ್ತಾ ಇರ್ತೇವೆ. ಅದ್ರಿಂದ ನಮ್ಮೋಡ ಜೀವ ಅಂತ ಅನ್ನೋಂಥದ್ದು ಇನ್ನು ಕೂಡ ಸಂಸಾರದಲ್ಲೇ ಇದೆ. ಯಾವುದನ್ನು ನಾವು ಮಾಡೋದ್ರಿಂದ ನಮಗೆ ಸುಖ ಬರೋದು ಅಂತ ಹೇಳಿದ್ಮೇಲೆ ಕೂಡ ನಾವು ಮಾಡಲ್ಲ. ಅದ್ಯಾಕೆ ಮಾಡಲ್ಲ? ಬಿಕಾಸ್ ನಾವು ಅಸ್ವತಂತ್ರ, ನಮ್ ಕರ್ಮ ಹಂಗಿದೆ, ಕರ್ಮ ಹೆಂಗಿದೆಯೋ ಹಂಗಾನೆ. ಅದ್ರಿಂದ ಕರ್ಮದೋಡ ಈ ಗಂಟಿಂದ ತಪ್ಪಿಸೋದಕ್ಕೆ ತಾನು ಮೈ ಸರ್ವಾಣಿ ಕರ್ಮಾಣಿ ಅಂತ ಶುರು ಮಾಡ್ದ. ದೇವರನ್ನು ಧ್ಯಾನ ಮಾಡೋದಕ್ಕೆ ಕೂಡ ಭಗವಂತನಿಗೆ ಕರ್ಮ ಅರ್ಪಣೆ ಮಾಡ್ತಾ ಹೋದಾಗ ಮಾತ್ರ ನಮ್ಮ ಮನಸ್ಸು ಸ್ವಚ್ಛ ಆಗೋದು. ಸ್ವಚ್ಛ ಆದ ಮನಸ್ಸಲ್ಲಿ ತಾನೇ ಧ್ಯಾನವೇ ಮಾಡಕ್ ಸಾಧ್ಯ ಆಗೋದು. ಇಂತ ಹೇಳ್ತಾ ನಾನು ಮೂರ್ಖ ಅಂತಾರೆ. ವಿಪರೀತ ಮತಿ ನನ್ಗಿದೆ, ಮತಿಯಲ್ಲಿ ಒಳ್ಳೆ ಬುದ್ಧಿ ಇದ್ರೆ ನಾನು ಸರಿಯಾಗಿ ತಿಳ್ಕೊಂಬಲ್ಲ, ಒಳ್ಳೆ ಬುದ್ಧಿಯೇ ನನಗಿಲ್ಲ ಅಂತ. ಯಾಕೆಂದ್ರೆ ನಾವು ಯಾವುದು ಹೇಗಿದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮಗೆ ಒಳ್ಳೆ ಬುದ್ಧಿ ಬೇಕು. ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ಇನ್ಫ್ಲೂಯೆನ್ಸ್ ಬಂದ್ಬಿಡತ್ತೆ. ನಾವೇನು ಬೇರೆ ಕಡೆಯಿಂದಲ್ಲ ಆಲೋಚನೆ ಮಾಡ್ತೇವೋ ಅದರೋಡ ಒಂದು ಇನ್ಫ್ಲೂಯೆನ್ಸ್ ಲಿಂದ ನಾವೇನೋ ಒಂದು ಹೇಳ್ತಾ ಇರ್ತೇವೆ. ಅದರಿಂದ ಅದನ್ನ ಹೇಳ್ತಾರೆ, ತವ ಸಖ್ಯವನ್ನು ಮರೆವೆ. ನಿನ್ನೋಡ ಸೌಖ್ಯವನ್ನು ಅಂತ ಇಲ್ಲಿದೆ, ಸಖ್ಯವನ್ನು ಮರೆವೆ. ನಿನ್ನೋಡ ನೀನು ಅನಾಥ ಬಂಧು ಕಾರುಣ್ಯ ಸಿಂಧು, ನೀನ್ ನನ್ನೊಳಗೆ ಇದ್ದು ನನ್ನ ಎಲ್ಲವನ್ನು ಮಾಡುವಂತ ಅವಿಜ್ಞಾತ ಸಖ ಅಂತಂದು ಭಾಗವತ ಏನ್ ಹೇಳತ್ತೆ ಅದೆಲ್ಲ ಮರ್ತೆ ಅಂದ್ರು.
ಜನ್ಮ ಜನ್ಮಾಂತರದಲ್ಲಿ ನೀನು ಈ ಜೀವನ ಜೊತೆಯಲ್ಲೇ ಬರ್ತಾ ಇದ್ದಿ, ಅವನ ಬಂದು ಒಡಲ ನೆಳಲಂದದಲ್ಲಿ ರಕ್ಷಣೆ ಮಾಡ್ತಾ ಇದ್ದಿ, ಹರಿ ನಮ್ಮೊಡನೆ ತಿರುಗುವನು ಅಂತ ದಾಸರಾಯರು ಹೇಳ್ತಾರೆ. ಎಂತ ಕರುಣಾಳು ನೀನು, ದಯಾ ಸಿಂಧು. ಆದ್ರೆ ನಾವ್ ಅದ್ ಯಾವುದು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳ, ನೀನೇವೇ ಸರ್ವ ಜೀವರಿಗೆ ಅನುಗ್ರಹ ಮಾಡ್ತಾ ಇದ್ರು ಕೂಡ ನಾವು ತಿಳಿಲೇ ಇಲ್ಲ ಅಂತಂತಾರೆ. ಇಂತ ಪರಮಾತ್ಮ ಮುಂದೆ ಹೇಳ್ತಾರೆ, ನಿನ್ನ ಆಶ್ರಯದಿ ಬದಿಯಲ್ಲಿ ಇರುವೆ ನಾನು, ಅನನ್ಯರ ಆರಾಧನೆಯ ಮಾಡುವೆ. ತನ್ ನೀರ ಜರಿದು ಬಿಸಿಲ ದೊರೆಗೆ ಓಡಿ ಬನ್ನ ಬಡುವೆ ಭವಾಟವಿ ಒಳಗೆ. ಜೀವರೋಡ ಸ್ಥಿತಿಯನ್ನು ಹೇಳ್ತಾರೆ, ನಿನ್ನನ್ನು ನಿನ್ನ ಆಶ್ರಯದಲ್ಲಿ ನಾನು ಇಲ್ಲಿ ಬಂದಿದ್ದಾನೆ. ಯಾರು ನಮ್ಮನ್ನು ಇಲ್ಲಿ ಕಳಿಸಿದ? ಅವನನ್ನು ಆರಾಧನೆ ಮಾಡೋದಿಲ್ಲ ಅಂತಾರೆ. ಯಾರು ನಮ್ಮನ್ನು ಇಲ್ಲಿ ಕಳಿಸಿದ ಅವನನ್ನು ನಾವು ಆರಾಧನೆ ಮಾಡ್ದೇನೆ, ಬೇರೆ ಅವ್ರನ್ನ ಆರಾಧನೆ ಮಾಡ್ತೇವೆ. ಬದಿಯಲ್ಲಿ ಇರುವ ನಾ ಅನ್ಯರನ್ನು ಆರಾಧನೆ ಮಾಡುವೆ ಅಂತಾರೆ. ಇದು ಸಾಧಾರಣವಾಗಿ ನಾವು ಮನುಷ್ಯ ಲೋಕದಲ್ಲಿ ನೋಡ್ತೇವೆ. ಯಾರು ಸರ್ವಶ್ರೇಷ್ಠವಾದ ತತ್ವ ಸೃಷ್ಟಿಯಾದಿಕರ್ತ, ಅವನನ್ನು ಆರಾಧನೆ ಮಾಡಿ ಅಂತ ಶಾಸ್ತ್ರ ಹೇಳತ್ತೆ. ಆದ್ರೆ ನಾವೇನ್ ಮಾಡ್ತೇವು, ಯಾರು ಬಂದು ಫಲವನ್ನು ಕೊಡ್ತಾರೆ ಇವಾಗ್ಲೇ ಅವ್ರನ್ನು ಆರಾಧನೆ ಮಾಡ್ತಾರೆ ಜನರು. ಅದಕ್ಕೆ ಅದನ್ನ ಇಲ್ಲಿ ಹೇಳ್ತಾರೆ. ತುಂಬಾ ಅದು ದೊಡ್ಡ ಒಂದು, ನಾವು ನಮಗೆ ಗೊತ್ತಿಲ್ಲದೆ ಮಾಡ್ತಿರುವಂತ ಒಂದು ಮಹಾ ಒಂದು ಅಪರಾಧವೇ ಅದು. ಯಾರು ಬಂದು ಇದನ್ನು ಕೊಟ್ಟಿದ್ದಾನಂತ ನಮಗೆ ತಿಳಿದ್ರೆ ತಕ್ಷಣವೇ ನಾವು ಬಂದು ಅವನ ಬಿಟ್ಟು ಬೇರೆ ಯಾವ ಆರಾಧನೆ ನಮಗೆ ಮುಖ್ಯ ಇರಬಾರ್ದು. ಆ ಆರಾಧನೆ ಮುಖ್ಯ ಅಂತ ಹೇಳೋದಕ್ಕ ನಮ್ಗೆ ಏಕಾದಶಿ ಉಪವಾಸಗಳು ಕೂಡ ಮಾಡಿಸ್ತಾರೆ, ಹರಿ ದಿನ ಇದು ಅಂತ. ಯಾಕಂದ್ರೆ ಆ ದಿವಸ ಪೂರ್ತಿ ಭಗವಂತನ ನೆನೆಸ್ತಾ ಹೋದೆವು ಅಂದ್ರೆ ಆ ಉಪವಾಸದಲ್ಲಿ, ಅವಾಗ ಅವನೋಡ ಒಂದು ಆ ಪ್ರಚುರವಾದ ಒಂದು ಧ್ಯಾನ ಅಂದ್ರೆ ಅವನೋಡ ನೆನಪು ಸ್ಮರಣೆ ನಮಗೆ ಯಾವಾಗ್ಲೂ ಬರ್ತಾ ಇರೋದು ಅಂತ ತಾನೆ. ಆ ಸ್ಮರಣೆ ಬರ್ತಾ ಇದ್ರೆ ತಾನೆ ನಾವು ಅಪರಾಧದಿಂದ ದೂರ ಇರಾಕ್ ಸಾಧ್ಯ. ಆದ್ರೆ ನಾವು ಏನ್ ಮಾಡ್ತೇವೆ, ಎಲ್ಲಾತ್ನೂ ಪಡ್ಕೊಂಡ್ಬಿಟ್ಟು ಆಮೇಲೆ ಅವನ ಆರಾಧನೆ ಮಾಡೋದಿಲ್ಲ, ಥ್ಯಾಂಕ್ಸ್ ಹೇಳೋದೇ ಇಲ್ಲ ಅಂದ್ರು. ಅಂದ್ರೆ ಅಂತ ಒಂದು ಕೃತಜ್ಞನಾಗಿ ನಾನು ಬದುಕ್ತಾ ಇದ್ದೀನಿ, ನನಗೇನು ಸಿಕ್ಬೇಕು ಅಂತ. ಈ ಸಣ್ಣೀರ ಜರಿದು ಬಿಸಿಲ ದೊರೆಗೆ ಓಡಿ, ಜೀವರು ಏನ್ ಮಾಡ್ತಾರೆ ಅಂದ್ರೆ ಒಳ್ಳೆ ನೀರು ಸಿಕ್ಕಿದ್ರೆ ಅದನ್ನ ಕುಡಿದೇನೆ ಬಿಸಿಲಲ್ಲಿ ಓಡ್ತಾರೆ ಅಂತಾರೆ. ಬಿಸಿಲಲ್ಲಿ ಓಡಿ ಬಣ್ಣ ಬಡುವೆ ಭವಾಟವಿಯೊಳಗೆ, ಯಾವಾಗ ಒಳ್ಳೆ ತಂಪಾಗಿರೋ ಜಾಗ ಸಿಕ್ಕಿ ಅಲ್ಲಿ ಒಳ್ಳೆ ನೀರಿದೆ ಅದನ್ನ ಕುಡಿಯೋಂದು, ಅದನ್ನ ಬಿಟ್ಟು ಯಾಕೆ ಬಿಸಿಲಲ್ಲಿ ಓಡ್ತ್ರಿ ಅಂತಾರೆ ದಾಸರು. ಯಾಕಂದ್ರೆ ಭಗವಂತ ನೋಡ ಒಂದು ಆಶ್ರಯ ನಮಗಿದೆ ಅಂತಂದ್ರೆ ಅದೊಂದು ತಂಪಾದ ಜಾಗ, ಅದರಲ್ಲಿ ಒಳ್ಳೆ ಸಿಹಿಯಾದ ನೀರು ಸಿಕ್ಕೋದು. ಅದನ್ನ ಬಿಟ್ಟು ಯಾವುದನ್ನು ಮಾಡಿದ್ರೆ ಬಿಸಿಲಲ್ಲೂ ಓಡ್ಬೇಕಾಗಿದ್ರು ಅಂತದ್ ಮಾಡ್ತಾ ಇದ್ರಿ. ಭವಾಟವಿ ಅಂತಂದ್ರೂ ಅದೇ ಈ ಸಂಸಾರ ಅಂತ ಅನ್ನೋದು ಒಂದು ದೊಡ್ಡ ಅಡವಿ, ಅದ್ರೊಳಗ ಸರ್ಪ ಮೃಗ ಯಾವ್ದಾವ್ದೋ ಇದೆ, ಭಯಂಕರವಾಗಿರುವಂತದ್ದೆಲ್ಲ ಕಾಡುವಂತದ್ದಾಗಿದೆ. ಅದ್ರೊಳಗೆ ಹೋಗಿ ಸಿಕ್ಕಾಕೋತಾ ಇದ್ದೇವು. ನಿನ್ನನ್ನು ಆಶ್ರಯ ಮಾಡಿದ್ರೆ ನಿನ್ನನ್ನು ಆರಾಧನೆ ಮಾಡ್ಬೇಕು ಅಂತಾರೆ. ಅಂದ್ರೆ ನಿನ್ನ ಆಶ್ರಯ ಅವರಿಗೆ ಎಚ್ಚರ ಇಲ್ಲದೆ ಮಾಡ್ತಾ ಇದಾರೆ ಅಷ್ಟೇ, ಅದನ್ನ ಇಲ್ಲಿ ಹೇಳ್ತಾರೆ. ನಾವು ಆಶ್ರಯ ಅಂತ ಅನ್ನೋದನ್ನ ದೇವ್ರೇ ನಮಗೆ ಆಶ್ರಯ ಅಂತ ತಿಳ್ಕೊಂಡ ಮೇಲೆ ನಾವು ಅವನ ಆರಾಧನೆ ಮಾಡ್ಬೇಕು. ಆದ್ರೆ ಆಕ್ಚುಲ್ ಆಗಿ ಅವನು ಆಶ್ರಯನಾಗಿದ್ರು ಕೂಡ ನಾವು ಅವನ್ನ ಆರಾಧನೆ ಮಾಡೋದಿಲ್ಲ ಅಲ್ಲ. ಬೇರೆ ಅವ್ರು ಯಾರು ನಮಗೆ ಇಮಿಡಿಯೇಟ್ ಆಗಿ ಫಲ ಸಿಕ್ಕತ್ತೆಯೋ ಅಲ್ಲಿ ಮಾಡಕ್ ಹೋಗ್ತಾರೆ. ಕಾಮ್ಯ ಕರ್ಮದಲ್ಲಿ ಉತ್ಸಾಹವು, ವಿಷ್ಣು ಧರ್ಮದಲ್ಲಿ ನನಗಿನ್ನೂ ಮರೆವು. ಗ್ರಾಮ್ಯ ಸುಖದ ಅನುಭವಗಳಿಂದ ನಿತ್ಯ ನಿಮ್ಮ ಅಂಗ್ರಿಯನ್ನು ಮರೆದೆ ಮುಕುಂದ ಅಂತಾರೆ. ಕಾಮ್ಯ ಕರ್ಮದಲ್ಲಿ ಇದು ಆ ಜೀವನದ ಪರಿಸ್ಥಿತಿಯನ್ನು ಅವನು ಅಕ್ರೂರವನ್ನು ನಿರೂಪಣೆ ಮಾಡ್ತಾರೆ. ಜೀವರು ದೇವ್ರ ಮುಂದೆ ಹೋಗಿ ನಿಂತಾಗ ದೇವ್ರು ಯಾರು, ಅವನು ಎಷ್ಟು ಸರ್ವಶ್ರೇಷ್ಠವಾದ ತತ್ವ, ಆದ್ರೆ ಆ ಸರ್ವಶ್ರೇಷ್ಠವಾದ ತತ್ವದ ಮುಂದೆ ನಾವೇನು, ನರಜನ್ಮದ ಹುಳ ನಾನು ಅಂತಾರೆ. ಹರಿ ಮುಕುಂದನು ನೀನು ನರಜನ್ಮದ ಹುಳ ನಾನು, ಪರಮಾತ್ಮನು ನೀನು ಪಾಮರನು ನಾನು, ಗರುಡ ಗಮನನು ನೀನು ದುರುಳ ಪಾಪಿಯೂ ನಾನು, ಪರಂಜ್ಯೋತಿಯು ನೀನು ದುರುಳಕನು ನಾನು. ಅಟ್ಲೀಸ್ಟ್ ನಾವು ನಮ್ಮ ಒಂದು ಅಸ್ತಿತ್ವ ಅಂದ್ರೆ ನಾವು ಎಷ್ಟು ದೇವರ ಮುಂದೆ ಎಷ್ಟು ಕಡಿಮೆಯಾಗಿದ್ದೇವೆ, ಎಷ್ಟು ಕೀಳಾಗಿದ್ದೇವು ಅಂತ ಅನ್ನೋಂತ ಅರಿವಾದ್ರೂ ನಮಗ್ ಬರ್. ಅಷ್ಟು ಮಾಡುವಂತ ಅವನ್ ಮುಂದೆ ಇನ್ನೊಂದು ಕೊಡು ಅಂತ ಕೇಳ್ದೆ ಇರುವಂತ ದಿನ ಯಾವ್ತಿದೆ ಹೇಳಿ? ಅದೇ ಅಷ್ಟೊಂದು ಪರಮಾತ್ಮ ನೋಡ ಒಂದು ಅಪಮಾನವಾಗಿದೆ ಅದು. ಅಷ್ಟು ಕೊಡ್ತಾ ಇರುವಂತ ಅವನ್ ಮುಂದೆ ಹೋಗಿ ಇನ್ನೊಂದು ಕೊಡು ಅಂತ ಕೇಳ್ತೇವು. ಈ ತರ ದುರುಳಕನು ಅಂತಾರೆ ನಾ ಮಾಡುವಂತದೆಲ್ಲ, ಅಂತದೇ ವ್ಯಾಪಾರ ಅಂತ ಅವನ ಹತ್ರ ನಾವು ಬಂದು ಏನು ವಿಜ್ಞಾಪನೆ ಮಾಡ್ತಾರೆ. ಹೇಗೆ ತಾನೆ ನಾನು ನಿನ್ನನ್ನು ಕೊಂಡಾಡಿ ಸ್ತುತಿ ಮಾಡುವೆ, ಯಾಕಂದ್ರೆ ನನ್ನ ಮನಸ್ಸು ಅಂತ ಅನ್ನೋದು ಇಷ್ಟು ದುರುಳವಾಗಿದೆ, ಅದನ್ನು ಬಂದು ಸರಿಪಡಿಸಿ ನೀನು ನಿನ್ನ ಅಂಗ್ರಿ ಕಮಲದಲ್ಲಿ ನನ್ನ ಧ್ಯಾನವನ್ನು
ಮಾಡಿಸು ಅಂತ ಅನ್ನುವಂಥದ್ನ ಹೇಳ್ತಾರೆ. ಯಾಕೆ ಕಾಮ್ಯ ಕರ್ಮ, ಕಾಮ್ಯ ಅಂತಂದ್ರೆ ಯಾವ ಕರ್ಮದಿಂದ ನಮ್ಮ ಕಾಮನೆ ಸಿದ್ಧ ಆಗೋದು, ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಇದು ಮಾಡಿದ್ರೆ ಅಂತ ಈ ಫಲ ಅಂತೆ, ಅದ್ ಮಾಡಿದ್ರೆ ಆ ಫಲವಂತೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ನಾವು ಅದನ್ನ ಮಾಡ್ಕೊಂಡು ಹೋಗ್ತೇವೆ. ಆದ್ರೆ ಪರಮಾತ್ಮ ಹೇಳ್ತಾನ, ನನ್ನನ್ನು ಸ್ತೋತ್ರ ಯಾರ್ ಮಾಡ್ತಾರ್ಯೋ, ಯಾವಾನಾರ್ಥೆ ಉದಪಾನೆ ಅಂತಾನ. ಯಾರು ಯಾವ್ದು ಬಂದು ನಿಮ್ಗೆ ಒಂದು ವೆಲ್ಲಲಿಂದ ಸಿಕ್ಕೋದು, ಅದು ಬಂದು ಸಾಗರದಿಂದವೋ ನದಿಯಿಂದವೋ ಧಾರಾಳವಾಗಿ ಸಿಕ್ಕೋದು, ಆದ್ರೆ ನೀವೇನ್ ಮಾಡ್ತ್ರಿ, ಆ ಒಂದೇ ಒಂದ್ ವೆಲ್ಲಿಗೋಸ್ಕರ ಕೂತ್ಕೊಂಡಿರ್ತೀರಿ ಅಂತಾನ. ದೊಡ್ಡದಾಗಿರುವಂತ ಸಾಗರಕ್ಕೆ ಎಲ್ಲವನ್ನೂ ಅರ್ಪಣೆ ಮಾಡಿದ್ರೆ ಪರಮಾತ್ಮ ಅವನಿಗೆ ಅರ್ಪಣೆ ಮಾಡಿದ್ರೆ ನಿಮ್ಗೆ ಸರ್ವವೂ ಸಿಕ್ಕೋದು ಅಂತಾನ. ಆದ್ರೆ ಅದನ್ನು ನಾವು ಮನಸ್ಸಲ್ಲೇ ಇಟ್ಕೊಂಬೋದಿಲ್ಲ ಅಂತಾರೆ. ಕಾಮ್ಯ ಕರ್ಮ ಅಂತ ಅನ್ನುವಂಥದ್ದೇ ನಮ್ನ ಉತ್ಸಾಹ ಪಡಿಸತ್ತೆ, ಇದ್ ಮಾಡಿದ್ರೆ ಅದ್ ಸಿಕ್ಕತ್ತೆ, ಅದ್ ಮಾಡ್ಬೇಕು ಅಂತ. ವಿಷ್ಣು ಧರ್ಮದಲ್ಲಿ ನನಗಿನ್ನೂ ಮರೆವು. ವಿಷ್ಣು ಧರ್ಮ ಏನು, ಯಾವಾಗ್ಲೂ ಅವನ ನೆನೆಸೋದೇ ವಿಷ್ಣು. ಸ್ಮರ್ತವ್ಯೋ ವಿಷ್ಣುವು ಸತತಂ ಅಂತ, ವಿಸ್ಮರ್ತವ್ಯೋ ನ ಜಾತ ಚಿತ್ತ. ಯಾವತ್ತೂ ಕೂಡ ಭಗವಂತನ್ನ ಮರೆವು ಮಾಡ್ಬೇಡ್ರಿ, ಯಾವಾಗ್ಲೂ ಅವನ್ನ ಸ್ಮರಣೆ ಮಾಡ್ರಿ ಅಂತ. ವಿಷ್ಣು ಅಂದ್ರೆ ಏನು, ವಿಶತಿ ಇತಿ ವಿಷ್ಣು, ಎಲ್ಲಾ ಕಡೆಯಲ್ಲೂ ಕೂಡ ಯಾರು ತುಂಬಿದ್ದಾನೋ ಅವನು. ಹೇಗ್ ತುಂಬಿದಾನ ಅಂದ್ರೆ, ಅವನು ಷಡ್ಗುಣ ಐಶ್ವರ್ಯ ಪೂರ್ಣನಾಗಿ ವಿಷ್ಣು ಅಂತ ಅನ್ನೋದ್ಲೆ ಅದು ಬರುತ್ತೆ. ಷಡ್ಗುಣ ಐಶ್ವರ್ಯ ಪೂರ್ಣನಾಗಿ ತುಂಬಿದ್ದಾನ. ನೀವು ಕರೆದ್ರೆ ಸಾಕು ಇಲ್ಲೇ ಇದ್ದಾನ ಅಂದ್ರು, ಹೃದಯದಲ್ಲೇ ಇದ್ದಾನ, ಪೂರ್ಣನಾಗಿ ಇದ್ದಾನ. ಕರೆದ್ರೆ ಸಾಕು ಅವನ್ ಬಂದು ಅನುಗ್ರಹ ಮಾಡುವ ಅಂತ ವಿಷ್ಣು ಧರ್ಮದಲ್ಲಿ ನಾವ್ ಇರ್ಬೇಕು. ಅದನ್ನ ಬಿಟ್ಟಿದ್ದೇವು ಅಂತಾರೆ, ಮಾಡ್ಬಿಟ್ಟು ಧರ್ಮದಲ್ಲಿ ನನಗಿನ್ನು ಮರೆವು. ಗ್ರಾಮ್ಯ ಸುಖದ ಅನುಭವದಿಂದ, ಗ್ರಾಮ್ಯ ಅಂದ್ರೆ ಲೋಕದಲ್ಲಿರುವಂತ ಸುಖ, ಯಾವುದೋ ಒಂದನ್ನ ತಿನ್ನೋದ್ರಿಂದವೋ ಕುಡಿಯೋದ್ರಿಂದವೋ ಸ್ಪರ್ಶ ಮಾಡೋದ್ರಿಂದವೋ ಇದೆಲ್ಲ ನನಗೆ ಸುಖ ಅಂತ ನಿತ್ಯ ಕೂಡ ನಾನು ನಿಮ್ಮ ಅಂಗ್ರಿಯನ್ನು ಮರೆದೆ ಅಂತಾರೆ. ನಾನು ಊಟ ಮಾಡೋದಕ್ಕೆ ಸಮಯ ಇಲ್ಲ, ನನ್ ದೇವ್ರು ಇವಾಗ ಧ್ಯಾನ ಮಾಡಕ್ ಆಗಲ್ಲ ಅಂತೇವು, ನನ್ ಕಾಫಿ ಕುಡಿಬೇಕು ಸಮಯ ಆಗೋಯ್ತು ನನ್ಗಾಗಲ್ಲ ಅಂತೇವು. ಅಂದ್ರೆ ಇದೆಲ್ಲ ತನ್ನ ಗ್ರಾಮ್ಯ ಸುಖ ಅಂತ ಅನ್ನೋದು. ಅದಕ್ಕೆ ಅಪೇಕ್ಷೆ ನಮಗೆ ತುಂಬಾ ಇದೆ. ಎಷ್ಟು ಸಮಯದಲ್ಲಿ ನಾವು ಹೇಗ್ ದೇವ್ರ ಧ್ಯಾನ ಮಾಡೋದ್ರಿ, ನಮ್ಗೆ ಆ ಕೆಲ್ಸ ಇದೆ ಈ ಕೆಲ್ಸ ಇದೆ, ಯಾಕೆಂದ್ರೆ ಆ ಕೆಲ್ಸದಿಂದ ನಮ್ಗೆ ಇನ್ನೇನೋ ಒಂದು ಪ್ರಾಪ್ತಿ ಆಗೋದು ಅಂತ ಅನ್ನುವಂಥದ್ದು ಇದೆ ಅಲ್ವಾ. ದೇವ್ರೋಡ್ ಧ್ಯಾನನ ಮಾಡೋದಕ್ಕೆ ಆ ಕಾಮ್ಯ ಕರ್ಮಗಳನ್ನ ಸ್ವಲ್ಪ ದೂರ ಇಡ್ಬೇಕು ಅಂತಾರೆ. ಕಾಮ್ಯ ಅಂತ ಅನ್ನುವಂಥದ್ದು ಈ ಇಚ್ಛೆಯಿಂದ ಮಾಡುವಂಥದ್ನ, ಇದು ನಂಗೆ ಪೂರ್ಣ ಆಗ್ಬೇಕು ಅಂತ ಅನ್ನುವಂತ ಕಾಮನೆಗಳನ್ನ ಸ್ವಲ್ಪ ದೂರ ಇಟ್ಟಾಗ ಮಾತ್ರ ದೇವ್ರೋಡ ಒಂದು ಧ್ಯಾನ, ದೇವ್ರೋಡ ಕರ್ಮಗಳು, ನಾವೇನ್ ಮಾಡ್ಬೇಕೋ ವಿಷ್ಣುವೋಡ ಆರಾಧನೆಗೆ ಬಂದು ವಿಷ್ಣು ಧರ್ಮ ಅಂತ, ಆ ವಿಷ್ಣು ಧರ್ಮದಲ್ಲಿ ನಾವು ನಿರತರಾಗ್ಬೇಕು ಅಂದ್ರೆ ಕಾಮನೆಗಳನ್ನು ಸ್ವಲ್ಪ ತ್ಯಾಗ ಮಾಡ್ಬೇಕು ಅಂತ. ಇಲ್ಲಿ ಮುಕುಂದ ನಿನ್ನನ್ನು ಮರೆದೇ, ಮುಕುಂದ ನೀನು ಬಂದು ನಮ್ಗೆ ಮೋಕ್ಷವನ್ನು ಕೊಡೋಂತವ ಅಂತ ಮರ್ತೆ. ಯಾವ್ದ್ರಿಂದ ನಮ್ಗೆ ಈ ದುಃಖದಿಂದ ಬಿಡಲ್ಪಡಕ್ ಸಾಧ್ಯವೋ ಅವನನ್ನೇ ಮರ್ತು ಬಿಟ್ರೆ ಹೆಂಗ ದುಃಖ ಬಿಡೋದು, ಹೆಂಗ ಭಯ ಬಿಡೋದು? ದುಃಖ ಭಯಾದಿಗಳು ಬಿಡ್ಬೇಕು ಅಂತಂದ್ರೆ ವಿಷ್ಣು ಧರ್ಮದಲ್ಲಿ ನಾವು ನಿರತರಾಗಿರ್ಬೇಕು, ಆವಾಗ ಮಾತ್ರ ಅದು ಸಾಧ್ಯ ಆಗೋದು. ಅದಕ್ಕೆ ತಾನೆ ಚಿಂತೆ ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ ಚಿಂತಾರತ್ನವೆಂಬೋ ಅನಂತನಿದ್ದಾನೆ. ಚಿಂತೆ ಮಾಡೋದು ಅಂತ ಅನ್ನೋತಾನೆ ಈ ಭಯ ಆತಂಕ ದುಃಖ ಇದೆಲ್ಲ, ಅದೆಲ್ಲ ಬೇಕು ಅಂದ್ರೆ ಅದೆಲ್ಲ ಬೇಡ ಅಂತಂದ್ರೆ ನೀವು ಚಿನ್ಮಯನ ಧ್ಯಾನ ಮಾಡ್ರಿ ಅಂತಾರೆ. ಅವನು ಧ್ಯಾನಕ್ಕೆ ಯೋಗ್ಯವಾದ ರತ್ನ, ಅವನನ್ನು ನೀವು ಮನಸ್ಸಲ್ಲಿ ಧಾರಣೆ ಮಾಡ್ಬಿಡಿ, ಅವಾಗ ನಿಮ್ಗೆ ಇದು ಯಾವುದು ಕಾಡ್ಲೇಲಾರದು ಅಂತ ಹೇಳ್ತಾರೆ. ಕೃಪಣ ಬುದ್ಧಿಯಲ್ಲಿ ನಾ ಕೆಟ್ಟೆ ಭವ ವಿಪಿನಾಟನೆಗೆ ಒಡ ಬಟ್ಟೆ, ಕಪಟ ಗೃಹ ಕ್ಷೇತ್ರ ಹೊಂದಿಹೇನು ನಿತ್ಯ ತ್ರಿಪುತನು ತವ ಜನಕ್ಕೆ ದೂರಹನೆ ಅಂತ. ಕೃಪಣ ಬುದ್ಧಿಯನ್ನು, ಕೃಪಣ ಅಂತಂದ್ರೆ ಫಲಹೇತವಹ ಅಂತಂದು ಹೇಳ್ತಾರೆ. ಕೃಪಣಾಹ ಫಲಹೇತವಹ ಅಂತ ಇದು ಭಗವದ್ಗೀತ ಅಲ್ಲಿ ಬರುವಂತ ಶಬ್ದಕ್ಕೆ ಅರ್ಥ. ಅಂದ್ರೆ ಯಾರು ಫಲಕ್ಕಾಗಿ ಅಪೇಕ್ಷೆ ಪಡ್ತಾರಲ್ಲ ಅವ್ರು ಕೃಪಣರು. ಏನು ಮಾಡಿದ್ರು ಕೂಡ ಒಂದ್ ಫಲ ಬಂದ್ಬಿಡ್ಬೇಕು. ಆ ಫಲ ಅಂತ ಅನ್ನುವಂತ ಒಂದು ಬುದ್ಧಿಯಲ್ಲಿ ನಾನಿದ್ದಾನಲ್ಲ, ಅದರಿಂದ ನಾನು ಕೆಟ್ಟೆ ಅಂದ್ರು. ಏನು ಕೃಷ್ಣ ಹೇಳ್ತಾನ, ಮೈ ಕರ್ಮ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ ಅಂತ, ಆಧ್ಯಾತ್ಮ ಚೇತಸ. ಯಾವಾಗ್ಲೂ ಕೂಡ ನೀನು ಎಲ್ಲ ಕರ್ಮಗಳು ಕೂಡ ನನಗಾಗಿ ಮಾಡು ಅಂತ. ಆದ್ರೆ ಏನ್ ಮಾಡ್ತಾರೆ, ನನ್ನ ಈ ಕಾಮನೆ ಬಂದು ಪೂರೈಸ್ಬೇಕು ಅಂತ ಕರ್ಮ ಮಾಡ್ತಾರೆ. ಕರ್ಮಯೋಗದಲ್ಲಿ ಮುಖ್ಯ ಏನು ಅಂದ್ರೆ ಒಂದು ಕಾಮನೆಯಿಂದ ಕರ್ಮ ಮಾಡ್ಬೇಡ ಅಂತ ಕೃಷ್ಣ ಹೇಳ್ತಾನೆ. ಕರ್ಮ ಮಾಡ್ಬೇಕಾದದ್ದಿದೆ ಮಾಡ್ತಾನೆ, ಮಾಡುವಾಗ ಅದನ್ನ ಆ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡು. ಯಾಕಂದ್ರೆ ಫಲ ಬಂದು ಭಗವಂತನೋಡ ಕೈಯಲ್ಲೇ ಇರುವಂತದ್ದು. ನೀನು ಬೇಕು ಅಂದ್ರು ಬೇಡ ಅಂದ್ರು ಕೂಡ ನಿನಗೆ ಏನ್ ಕೊಡ್ಬೇಕೋ ಅವ್ನ್ ನಾನ್ ಕೊಡುವೆ ಅಂತ ಕೃಷ್ಣ ಹೇಳ್ತಾನೆ. ಅವನ್ ಹೇಳ್ತಾನಲ್ವಾ, ಎಲ್ಲಾ ಸಮಯದಲ್ಲಿ ಕೂಡ ನಿನಗೆ ಬಂದು ಫಲದ ಅಪೇಕ್ಷೆ ಅಂತ ಅನ್ನೋದು ಇರಬಾರ್ದು ಅಂತ ಹೇಳ್ತಾನೆ. ಆದ್ರೆ ನಾವು ಫಲದ ಅಪೇಕ್ಷೆವನ್ನು ಪಡ್ತೇವು ಅಂತ ಇವ್ರು ಹೇಳ್ತಾರೆ. ಅದರಿಂದ ಕೆಟ್ಟೆವು, ಕೆಟ್ಟೆವು ಯಾಕೆಂದ್ರೆ ನಮ್ ಬುದ್ಧಿ ಹೀಗ್ ಹೋಗ್ತಾ ಇದೆ ಅಂತ.
ಕಪಟ ಗ್ರಹ ಕ್ಷೇತ್ರ ಹೊಂದಿ ಏನು ಅದರಿಂದ ನಾನು ಏನು ಇವಾಗ ನನಗೆ ದೊರೆತಿದ್ಯೋ ದೇಹ ಮನಸ್ಸು ಮನೆ ಎಲ್ಲ ಕೂಡ ನೀನ್ ಕೊಟ್ಟಿದ್ದು ಅದೆಲ್ಲ ಬಂದು ನಿನ್ನನ್ನು ನೆನೆಸೋದಕ್ಕೆ ಅದು ಹೆಂಗ ಉಪಯೋಗ ಆಗೋದು ಯಾಕೆ ಉಪಯೋಗ ಆಗ್ಲಾರ್ದಪ್ಪ ಅಂದ್ರೆ ಒಂದ್ ಸೋರಿರೋ ಅಂತ ಒಂದೇ ಒಂದು ಪಾತ್ರೆ ಇರತ್ತೆ ಹೋಲಿರೋಂಥದ್ದು ಅದನ್ನ ತಗೊಂಡೋಗಿ ನೀವು ನೀರಲ್ಲಿ ಅದ್ಕೊಂಡ್ ಬಂದ್ರು ಕೂಡ ಆ ನೀರೆಲ್ಲ ಸೋರಿ ಹೋಗೋದು ಅದ್ರಲ್ಲಿ ಅದ್ ಯಾವ್ದು ನಿಮ್ಗೆ ಹಿಡಿಯಾಕ್ ಆಗ್ಲಾರ್ದು ಯಾಕೆಂದ್ರೆ ಪಾತ್ರೆಯ ಓಟೆ ಅಂತೇವು ಆತರ ನಮ್ಮ ಮನಸ್ಸೇ ಓಟೆ ಆಗಿದೆ ಏನಾದ್ಲಿ ಕಾಮನೆ ಅಂತ ಅನ್ನೊಂದು ಹೋಲ್ ಇದೆ ಅದ್ರಲ್ಲಿ ಒಂದೊಂದಾದ್ಮೇಲೆ ಒಂದೊಂದು ಕಾಮನೆಯೇ ಬರ್ತಾ ಇದ್ರೆ ನೀವು ದೇವ್ರ ಗುಣವನ್ನು ಈ ಕಡೆಯಿಂದ ನಾನ್ ಕೇಳ್ತಾ ಇರ್ತೀನಿ ಅಂತಂದ್ರೆ ಕೂಡ ಅದ್ರಲ್ಲಿ ಏನು ಬರಲ್ಲ ಅದನ್ನ ನಾವು ಬಂದು ಆ ಏನು ಹೋಲ್ ಇದೆಯೋ ಅದನ್ನ ಬಂದು ನಾವು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅಂತಾರೆ ಎಲ್ಲಾ ಕರ್ಮಗಳನ್ನು ಅರ್ಪಣೆ ಮಾಡ್ಬೇಕು ಆವಾಗ ಅದು ಭಗವಂತ ಬಂದು ನಮ್ಮ ಮನಸ್ಸನ್ನು ಆ ತಾಕತ್ತನ್ನು ಅಲ್ಲಿ ತುಂಬುತ್ತಾನ ದೇವರೋಡ ಗುಣ ಅನುಸಂಧಾನ ಮಾಡೋದಿಕ್ಕೆ ಅಂತ ಪರಮಾತ್ಮನ ನಿತ್ಯ ತೃಪ್ತವಾಗಿರೋಂತ ಅವನಿಗೆ ತವ ಜನಕ್ಕೆ ದೂರ ನಾಮ ಯಾವಾಗ ನಾವು ಭಗವಂತನೋಡ ಜನಕ್ಕೆ ದೂರರಾಗ್ತೇವೋ ಅವಾಗ ನಮಗೆ ಹೇಗ್ ಮಂಗಲ ಉಂಟಾಗೋದು ಮಂಗಳ ಅಂತ ಅನ್ನುವಂಥವ್ರು ಯಾರು ಅಂದ್ರೆ ಭಗವಂತನೋಡ ಭಕ್ತರಾಗಿರುವಂತವ್ರು ಅವ್ರು ಸುತ್ತಾಡ್ತಾ ಇರ್ಬೇಕು ನಾವು ನನ್ಗೆ ಬಂದು ಸಂಘದ ಸುಖವನ್ನು ಕೊಡುವಂತ ದಾಸರಾಯರೆಲ್ಲ ಕೇಳ್ತಾರೆ ಸಂಘ ಸುಖದಿಂದ ಏನಾಗುತ್ತೆ ಭಗವಂತನೋಡ ಸಾಧುವೋಡ ಸಂಘಗಳು ಇರ್ತಲ್ಲ ಅದ್ರ ಹತ್ರ ಹೋದಾಗ ನಮ್ಮ ಲಿಂಗ ದೇಹ ಭಂಗ ಆಗೋದು ಅಂತ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತಾರೆ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಏನ್ ಮಾಡೋದು ಆ ಲಿಂಗ ದೇಹ ಅಂತ ಅನ್ನುವಂಥದ್ನ ಬಂದು ಅವನು ಭಂಗ ಮಾಡ್ಬೇಕಾದ್ರೆ ನಾವು ಆ ಸಾಧು ಜೊತೆಯಲ್ಲಿ ಹೋಗ್ಬೇಕು ಯಾಕಂದ್ರೆ ಅವ್ರ ಹತ್ರ ತಾನೆ ಭಗವಂತ ನೋಡ ಚಿಂತನೆ ಅಂತ ಅನ್ನೋದು ಯಾವಾಗ್ಲೂ ಜಾಗೃತವಾಗಿ ಇರತ್ತೆ ಇಂದ್ರಿಯಗಳಿಗೆ ಸಹಾಯವಾಗಿ ಮನ ನಿಂದಿರುವ ತವ ಚರಣಕ್ಕೆರಗಿ ದಂದುಗ ಬಿಡಿಸುವ ದುರ್ವಿಷಯ ದೂರ್ವ ವಂದದಿ ಕಡೆ ಹಾಯಿಸು ಜೀಯ ಇವಾಗ ಅವರು ಆ ಪ್ರಾರ್ಥನೆಯನ್ನು ಮಾಡ್ತಾರೆ ಇಂದ್ರಿಯಗಳಿಗೆ ಬಂದು ಸಹಾಯವಾಗ ಮಾಡೋಕು ಅಂತ ಮನ ನಿಂದಿರುವ ತವ ಚರಣಕ್ಕೆರಗಿ ನೀನು ನನ್ನ ಈ ದುರ್ವಿಷಯ ಬಂದು ನನ್ನನ್ನು ಕೆಡಿಸ್ತಾ ಇರತ್ತೆ ಆ ದುರ್ವಿಷಯ ಬಂದು ನನ್ನನ್ನು ಕೆಡಿಸ್ದೇನೆ ಅದನ್ನ ದೂರ ಮಾಡಿಸಿ ನನ್ನನ್ನು ಕಡೆ ಹಾಯಿಸು ಅಂತಾರೆ ದುರ್ವಿಷಯ ಯಾವ ವಿಷಯದಿಂದ ನಮ್ಮ ಮನಸ್ಸು ಅಂತ ಅನ್ನೋದು ದೇವರೋಡ ಹತ್ರ ಹೋಗದೆ ಇರೋದಕ್ಕೆ ಕಾರಣವಾಗಿರುವಂತ ಲೌಕಿಕವಾಗಿರುವಂತ ಕಾಮನೆಗಳನ್ನು ಪೂರೈಸುವಂಥದ್ದು ಲೌಕಿಕವಾದ ವಿಷಯದ ಸುಖದ ಅಪೇಕ್ಷೆಯಿಂದವೋ ಅದೆಲ್ಲ ಕೂಡ ನೀನು ದೂರ ಮಾಡಿಸುಪ್ಪ ಯಾಕಂದ್ರೆ ನನಗೆ ಆಗೋದಿಲ್ಲ ಅಂತಂದ್ರು ನಾನು ಈ ತರದ ಒಂದು ಭ್ರಾಂತಿ ಇದೆ ನನ್ಗೆ ನಂದೇ ನಂದೇ ಅಂತ ಅನ್ನೋದು ಅದರಿಂದ ನಾನೇ ಇದನ್ನ ಸಂಪಾದಿಸೋದು ಅಂತ ಅನ್ನುವಂಥದ್ದು ಆಲೋಚನೆಗಳಿದೆ ದುಃಖವೇ ಸುಖ ಅಂತ ತಿಳ್ಕೊಂಬಂತ ಒಂದು ದುರ್ಬುದ್ಧಿ ಕೂಡ ನನ್ಗಿದೆ ನಿನ್ನ ಆಶ್ರಯ ನನಗೆ ಇದೆ ಅಂತ ಅನ್ನೋದ್ರಿಂದ ನಾನು ಇದ್ದಾನೆ ಆದ್ರೆ ನಿನ್ನ ಆಶ್ರಯ ಅಂತ ಅನ್ನೋಂಥದ್ದು ಆಕ್ಚುಲ್ ಆಗಿ ಬಂದು ನನಗೆ ಈ ಇದೆ ಅಂತ ತಿಳಿದೇನೆ ನಾನು ಬೇರೆ ಎಲ್ಲಾರ ಮುಂದೆ ಹೋಗಿ ನಿಂತ್ಕೋತಾ ಇರ್ತೀನಿ ಇದೆಲ್ಲ ಬಂದು ನನ್ಗೆ ನೀನು ದೂರ ಮಾಡಿಸಿ ನನ್ನನ್ನು ಕಡೆ ಹಾಯಿಸು ಅಂತ ಅನ್ನೋದನ್ನ ಹೇಳ್ತಾರೆ ಸೊ ಇವಾಗ ನಾವು ಇದನ್ನು ಸಮರ್ಪಣೆ ಮಾಡೋಣ ಇಲ್ಲಿ ತನಕ ನಾವೇನು ಈ ಚಿಂತನೆ ಮಾಡಿದ್ದೇವೋ ಇದನ್ನ ಗುರು ಅನುಗ್ರಹದಿಂದ ಮಾಡಿದ್ದೇವು ಅಂತ ತಿಳಿತಾ ಆ ಒಂದು ಕೃತಜ್ಞತಾ ಭಾವದಿಂದ ಅವರಿಗೆ ಇದನ್ನ ಸಮರ್ಪಣೆ ಮಾಡೋಣ ಅಸ್ಮದ್ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರೇರಣ್ಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ